ಪ್ರಿಯ ವೀಕ್ಷಕರೇ ನ್ಯೂಸ್ ಕಡಬದ ವಿಶೇಷ ಸಂಚಿಕೆಗೆ ಎಲ್ಲರನ್ನೂ ಸ್ವಾಗತ ಮಾಡ್ತಾ ಒಂದು ಸಾಧನೆ ಮಾಡೋದಂತ ಹೇಳಿದರೆ ಸಣ್ಣ ಮಾತಲ್ಲ ಪ್ರತಿಯೊಂದು ಸಾಧನೆಯ ಹಿಂದೆ ಹಲವು ಕಷ್ಟಗಳಿವೆ ಹಲವು ನೋವುಗಳಿವೆ ಬಡತನದ ಬೇಗುದಿಯಲ್ಲಿ ಬೆಂದು ತನ್ನ ಬಾಲ್ಯದಲ್ಲೇ ಒಂದು ಹೊಸ ಒಂದು ಹೆಜ್ಜೆ ಇಡುತ್ತಾ ಕೃಷಿ ಚಟುವಟಿಕೆ ಬೇಕಾಗಿರುವಂತಹ ಕೃಷಿ ಸಲಕರಣೆಗಳನ್ನು ತಯಾರಿಸುವಂಥ ಒಂದು ಕಂಪನಿಯನ್ನು ಸ್ಥಾಪಿಸಿ ಇಂದು ರಜತ ಮಹೋತ್ಸವದ ಸಂಭ್ರಮದಲ್ಲಿರುವಂತಹ ಎಸ್ ಆರ್ ಕೆ ಲ್ಯಾಡರ್ಸ್ನ ಮಾಲಕರಾದಂತಹ ಕೇಶವ ಅಮಯ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಜೀವನದ ಏಳು ಬೀಳುಗಳನ್ನು ಅವರ ಜೀವನದಲ್ಲಿ ನಡೆದಂತಹ ಸಿಹಿ ಕಹಿ ಘಟನೆಗಳನ್ನು ಎಲ್ಲ ಒಂದು ಮೆಲುಕು ಹಾಕುವಂತಹ ಈ ಒಂದು ಸುಸಂದರ್ಭದಲ್ಲಿ ನಾವಿದ್ದೇವೆ ಬನ್ನಿ ಅವರಿಂದನೇ ಎಲ್ಲ ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳೋಣ ಸರ್ ಇಂದಿನ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮಸ್ತೆ ಸರ್ ಎಸ್ ಆರ್ ಕೆ ಲ್ಯಾಡರ್ಸ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ತಾವು ಹುಟ್ಟುಹಾಕಿದ್ರಿ ಮೊದಲನೇದಾಗಿ ತಮ್ಮ ಬಾಲ್ಯದ ಬಗ್ಗೆ ಹೇಳುವುದಾದರೆ ನಾನು ಕೇಶವ ಅಮ್ಮೆ ಅಂತ ನನ್ನ ತಂದೆಯವರು ಗೌಡ ಅಂತ ಗ್ರಾಮ ಸಹಾಯಕ ಆಗಿ ಬಿಳಿನೆಲೆ ಗ್ರಾಮದಲ್ಲಿ ಕೆಲಸ ಮಾಡ್ತಾಯಿದ್ರು ಹಾಗೆ ನನ್ನ ತಾಯಿ ಮನೆ ಅವರ ನಾಲ್ಕನೇ ಮಗನಾಗಿ ನಾನು ಬಿಳಿನೆಲೆಯಲ್ಲಿ ಹುಟ್ಟಿ ಬೆಳೆದು ಬಿಳಿ ನೆಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಅಲ್ಲೇ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಹೈಸ್ಕೂಲನ್ನು ಮುಗಿಸಿ ಎಸ್ ಎಸ್ ಪಿ ಯು ಕಾಲೇಜಿನಲ್ಲಿ ಪಿ ಯು ಸಿ ಶಿಕ್ಷಣವನ್ನು ಪಡೆದುಕೊಂಡು ನಂತರ ಮಂಗಳೂರು ಕದ್ರಿಯ ಸರಕಾರಿ ಕೈಗಾರಿಕಾ ತರಬೇತಿ ಕೇಂದ್ರಕ್ಕೆ ನಾನು ಸೇರಿದ್ದೆ ಎಸ್ ಆರ್ ಕೆ ಲ್ಯಾಡರ್ಸ್ ಸಂಸ್ಥೆಯನ್ನು ಹುಟ್ಟುಹಾಕುವ ಒಂದು ಯೋಜನೆ ಅದು ಹೇಗೆ ಬಂತು ಅಂತ ಕೇಳ್ಬೋದು ಎಸ್ ಆರ್ ಕೆ ಲ್ಯಾಡರ್ಸ್ ಅಂತ ಹೇಳುವಂಥದ್ದು ಯಾವುದೇ ಒಂದು ಯೋಜನೆ ಮಾಡಿಕೊಂಡು ನಾನು ಹಾಕಿದ್ದಲ್ಲ ಐ ಟಿ ಐ ಸೇರಿಕೊಂಡು ನನಗೆ ಪರೀಕ್ಷೆಗೆ ಬರೀಲಿಕ್ಕೆ ಆಗಲಿಲ್ಲ ಆಗಾಗಲೇ ನನ್ನ ಕಣ್ಣು ಕಣ್ಣಿನ ದೃಷ್ಟಿ ಕಮ್ಮಿ ಆಗ್ತಾ ಬಂದಿತ್ತು ಹಾಗಾಗಿ ಕಾಲೇಜನ್ನು ಬಿಟ್ಟೆ ಅನಿವಾರ್ಯವಾಗಿ ಮನೆಯಲ್ಲಿ ಬಡತನ ಇದ್ದಿದ್ದರಿಂದ ನನಗೆ ಕೆಲಸಕ್ಕೆ ಹೋಗಲೇಬೇಕಾಗಿತ್ತು ಹಾಗಾಗಿ ಒಂದು ಏನಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಅಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲ ಅವರೊಂದಿಗೆ ನಾನು ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ನಾನು ನನ್ನ ಕೆಲಸವನ್ನು ಮಾಡ್ತಾಯಿದ್ದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡ್ತಾಯಿದ್ದೆ ಹಾಗೆ ಅಲ್ಲಿ ಕೆಲಸ ಮಾಡ್ತಾ ಇರುವ ಹೊತ್ತಿಗೆ ತೊಂಬತ್ತೊಂಬತ್ತರ ಹೊತ್ತಿಗೆ ನನಗೆ ಅಲ್ಲಿ ಬೆಟ್ಟ ಮರಿಯಪ್ಪ ಬಿಟ್ಟರು ಪರಿಚಯ ಆಯಿತು ಹಾಗೆಯೇ ಅವರು ನನಗೆ ಪ್ರೋತ್ಸಾಹವನ್ನು ಕೊಡ ಕೊಟ್ಟರು ನೀವೊಂದು ಏನು ಮಾಡಬೇಕು ಅಂತ ಹೇಳುವಂಥದ್ದು ಕಾರ್ಮಿಕರ ಕೊರತೆಯ ಅಭಾವದ ಆರಂಭದ ದಿನಗಳವು ಹಾಗಾಗಿ ನಾನು ನನ್ನ ಸಂಸ್ಥೆಯಲ್ಲಿ ಕೇಳಿಕೊಂಡೆ ಈ ಥರದ ಒಂದು ಏನಿಯನ್ನು ಕೇಳ್ತಾ ಇದ್ದಾರೆ ಅಂತ ಅದಕ್ಕೆ ಪೂರಕವಾಗಿ ನಾನೇ ಕೆಲಸ ಇದ್ದಂಥ ಸಂಸ್ಥೆಯ ಮಾಲಕರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಕೂಡ ಅದರ ಬಗ್ಗೆ ಆಸಕ್ತಿ ಕೂಡ ತೋರಿಸಿದರು ಪ್ರಯತ್ನವನ್ನು ಕೂಡ ಪಟ್ಟರು ಯಾಕೋ ಅದು ಅಷ್ಟೊಂದು ಸಫಲ ಆಗಲಿಲ್ಲ ನಂತರ ನಾನು ಅಲ್ಲಿ ಕೆಲಸವನ್ನು ಬಿಟ್ಟು ಪುತ್ತೂರಿಗೆ ಬಂದೆ ನನ್ನ ಸೋದರ ಮಾವನ ಮನೆಗೆ ಅಲ್ಲಿ ಬಂದು ನಾನು ನನ್ನ ಕಾಂಟ್ಯಾಕ್ಟ್ನಲ್ಲಿರುವಂತಹ ಬೆಟ್ಟ ಮರೀಪು ಬಟ್ಟರಲ್ಲಿ ಮಾತಾಡಿಸ್ತಾ ಇರ್ತಿದ್ದೆ ಆವಾಗ ಅವಾಗ ಹಾಗೆ ಅವರ ಪ್ರೇರಣೆಯಂತೆ ನಾನೊಂದು ಆ ವಿನ್ಯಾಸವನ್ನು ಮಾಡಲಿಕ್ಕೆ ಹೊರಟೆ ಚಿಕ್ಕದಾದ ಒಂದು ವಿನ್ಯಾಸ ಪುಟ್ಟದಾದ ಐದು ಅಡಿ ಏನಿಯ ಒಂದು ವಿನ್ಯಾಸ ಅದನ್ನು ಸುಮಾರು ಒಂದೂವರೆ ತಿಂಗಳು ಆ ವಿನ್ಯಾಸವನ್ನು ರಚನೆ ಮಾಡಬೇಕಾಗಿದ್ದರೆ ನನಗೆ ಮೊದಲನೇ ಸಂಸ್ಥೆಯ ಅಲ್ಲಿಯ ನೌಕರರಾಗಿದ್ದಂತಹ ರೆಜಿ ಕೆ ಎಸ್ ಅಂತ ಒಬ್ಬರು ಕೇರಳದವರು ಅವರ ಮಾರ್ಗದರ್ಶನದ ಮೇರೆಗೆ ನಾನು ಪುತ್ತೂರಿನಲ್ಲಿ ಮಾಡಲಿಕ್ಕೆ ಹೊರಟೆ ಅಂತಿಮವಾಗಿ ಒಂದೂವರೆ ತಿಂಗಳು ಕಳೆದ ಮೇಲೆ ಒಂದು ಚಿಕ್ಕ ರೂಪುರೇಷೆ ಬಂತು ಅದನ್ನು ತಕ್ಕೊಂಡು ವಾಪಸ್ ಮರಿಪಟ್ಟರೆ ಹತ್ರ ಹೋದೆ ಅವರು ಪುನಃ ಅದನ್ನೊಂದು ಎರಡು ಮೂರು ಜನರಲ್ಲಿ ಕೇಳಿಕೊಂಡ್ರು ಮತ್ತೆ ವಾಪಸ್ಸು ಬಂದೆ ಪುನಃ ಅದರ ಪ್ರಯತ್ನವನ್ನು ಪಟ್ಟೆ ಕೊನೆಗೆ ಒಂದು ವ್ಯವಸ್ಥಿತವಾದ ಒಂದು ವಿನ್ಯಾಸ ಬಂದಾಗ ಅದರಲ್ಲೇ ಒಂದು ಇಪ್ಪತ್ತು ಏಣಿಗಳನ್ನು ತಯಾರು ಮಾಡಿಕೊಂಡೆ ಆ ತಯಾರಾದ ಏಣಿಯನ್ನು ನಮ್ಮ ಸುಳ್ಯ ತಾಲೂಕಿನ ದೊಡ್ಡ ತೋಟ ಬೆಟ್ಟ ಅಲ್ಲಿ ಆಸ್ಪಾಸು ಬೆಳ್ಳಾರೆ ಕಲ್ಮಡ್ಕ ಇಲ್ಲಿ ಆಸ್ಪಾಸು ಅಂದರೆ ಮರಿಯಪ್ಪ ಸ್ನೇಹಿತರು ಇರ್ಬೋದು ಸಂಬಂಧಿಕರು ಇರ್ಬೋದು ನೆರೆಕರೆಯವರು ಇರ್ಬೋದು ಅಲ್ಲಿ ನನಗೆ ಅವರು ಕೊಡಿಸಿದರು ಕೊಡಿಸಿದ ಮೇಲೆ ಹೇಳಿದ್ರು ಇನ್ನು ಅಂತ ಹಾಗಾಗಿ ನಾನು ಈ ಸಂಸ್ಥೆಯನ್ನು ಆವಾಗ ಹೆಸರಿಲ್ಲದ ಸಂಸ್ಥೆ ಯಾವುದೇ ಯೋಜನೆ ಇಲ್ಲದ ಯೋಚನೆ ಇಲ್ಲದ ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು ಆರಂಭವಾಗಿತ್ತು ಅದರಲ್ಲಿ ಆರಂಭಿಕ ದಿನದಲ್ಲಿ ನಾವು ಎರಡು ಸಾವಿರದ ಹೊತ್ತಿಗೆ ಅದಕ್ಕೆ ಎಸ್ ಆರ್ ಕೆ ಫ್ಯಾಬ್ರಿಕೇಟರ್ಸ್ ಅಂತ ಎಂಬ ಹೆಸರನ್ನು ಕೊಟ್ಟಿದ್ದೆವು ನಂತರದ ದಿನಗಳಲ್ಲಿ ಅದನ್ನು ನಾವು ಎಸ್ ಆರ್ ಕೆ ಲ್ಯಾಡಸ್ ಅಂದರೆ ಸುಮಾರು ಎರಡು ಸಾವಿರದ ಆರರ ಹೊತ್ತಿಗೆ ಅದನ್ನು ಎಸ್ ಆರ್ ಕೆ ಲ್ಯಾಡರ್ಸ್ ಅಂದರೆ ಫ್ಯಾಬ್ರಿಕೇಟರ್ಸ್ ತೆಗೆದು ಎಸ್ ಆರ್ ಕೆ ಲ್ಯಾಡರ್ಸ್ ಅಂತ ಮಾಡಿರೋದು ಎರಡು ಸಾವಿರದ ಆರರ ನಂತರ ಸರ್ ತಾವು ತನ್ನ ಎಷ್ಟನೇ ವಯಸ್ಸಿನಲ್ಲಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿರುವಂಥದ್ದು ನಾನು ಚಿಕ್ಕ ವಯಸ್ಸು ನನಗೆ ಇಪ್ಪತ್ತ್ಮೂರರ ವಯಸ್ಸು ಈಗ ನಲವತ್ತೆಂಟು ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ನಾನು ಈ ಕೆಲಸವನ್ನು ಆರಂಭಿಸಿದೆ ಸರ್ ಈ ಎಸ್ ಆರ್ ಕೆ ಅಂತ ಹೇಳಿದರೆ ಈ ಎಸ್ ಆರ್ ಕೆ ಅಂತ ಹೇಳುವಂಥ ಒಂದು ಬ್ರ್ಯಾಂಡ್ ಆಗಿ ಹೋಗಿದೆ ಅದರ ಫುಲ್ ಫಾರ್ಮ್ ಹೇಗೆ ಬರುತ್ತೆ ಸರ್ ಅಂದರೆ ಅಂದಿನ ದಿನಗಳಲ್ಲಿ ನನ್ನ ಇಬ್ರು ನನ್ನಂತೆ ದುಡಿತಿದ್ದ ಇಬ್ರು ಮಿತ್ರರನ್ನು ಒಟ್ಟು ಸೇರಿಸ್ಕೊಂಡು ನಾನು ಅವರ ಒಟ್ಟು ಹೆಸರುಗಳಲ್ಲಿ ಎಸ್ ಆರ್ ಕೆ ಎಂಬುದನ್ನು ನಾವು ಮಾಡಿಕೊಂಡೆವು ನಂತರ ನಾವು ಪಾಲುದಾರಿಕೆ ಸಂಸ್ಥೆಯನ್ನು ಮಾಡಿಕೊಂಡದ್ದು ಆ ಸಮಯದಲ್ಲಿ ನಂತರ ಸಹ ಪಾಲುದಾರಿಕೆ ಕೊನೆಗೊಂಡ ನಂತರ ನಾನು ಅದನ್ನು ಎಸ್ ಆರ್ ಕೆ ಲ್ಯಾಡ್ರಸ್ ಅಂತ ಕಂಟಿನ್ಯೂ ಮಾಡಿದಾಗ ಅದಕ್ಕೆ ಸ್ಟ್ರಾಂಗ್ ರೊಬೋಸ್ಟೊ ಕಿಸಾನ್ ಎಂಬ ಹೆಸರನ್ನು ಮರುನಾಮಕರಣ ಮಾಡಿಕೊಂಡು ಆ ಎಸ್ ಆರ್ ಕೆ ಉಳಿಸಿಕೊಂಡು ಮುಂದುವರಿಸ್ತಾ ಇದ್ದೇನೆ ಸ್ಟ್ರಾಂಗ್ ರೊಬೋಸ್ಟೊ ಕಿಸಾನ್ ಇಸ್ ಅವರ್ ಪ್ರೈಡ್ ಸರ್ ಒಟ್ಟು ಎಷ್ಟು ರೀತಿಯ ಉತ್ಪನ್ನಗಳು ಈಗ ಸಂಸ್ಥೆಯಲ್ಲಿ ಇವೆ ಅಡಿಕೆ ತೆಂಗ್ ತೆಂಗು ಅಂತ ಉಪಯೋಗ ಆಗುವಂಥ ಒಂದು ಏನಿ ಅದಕ್ಕೆ ನಾವು ಕನ್ನಡದಲ್ಲಿ ಒಕ್ಕಾಳಿನ ಏನಿ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಯೂನಿಪೋಲ್ ಲ್ಯಾಡರ್ ಹಾಗೆ ನಮ್ಮ ಇಲ್ಲಿ ಸ್ಥಳೀಯ ಭಾಷೆ ತುಳುವಿನಲ್ಲಿ ಕೇರ್ಪು ಅಂತ ಕಳಿ ಕರಿತೇವೆ ಅಥವಾ ಲೆಂಚಿ ಏನೋ ಒಂದು ಹೆಸರುಗಳು ಬಿದಿರಿನ ಮಾದರಿಯಂತಹ ಒಂದು ವಿನ್ಯಾಸ ಇದು ಇದರಲ್ಲಿ ಸುಮಾರು ಮೂವತ್ತು ವಿವಿಧ ವಿನ್ಯಾಸಗಳನ್ನು ನಾನು ತಯಾರು ಮಾಡಿದ್ದೇನೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತಯಾರು ಮಾಡಿ ಪ್ರಯತ್ನ ಪಟ್ಟಿದ್ದೇನೆ ಹಗುರ ದೀರ್ಘ ಬಾಳಿಕೆ ಒಂದು ಸುಂದರವಾಗಿರುವಂಥ ಒಂದು ವಿನ್ಯಾಸಗಳಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೆ ಕೊನೆಗೆ ನನಗೆ ಹನ್ನೆರಡು ವಿನ್ಯಾಸಗಳು ಮಾರುಕಟ್ಟೆಯಲ್ಲಿ ಈಗ ಬೇಡಿಕೆಯಲ್ಲಿರುವಂಥ ವಿನ್ಯಾಸಗಳು ಆ ಹನ್ನೆರಡು ವೆರ ವಿವಿಧ ವಿನ್ಯಾಸದ ಏಣಿಗಳನ್ನು ನಾನು ಮಾರುಕಟ್ಟೆಯಲ್ಲಿ ಇದೆ ಕೂಡ ಅದಕ್ಕೆ ಸಾಕಷ್ಟು ಬೇಡಿಕೆಗಳು ಕೂಡ ಇವೆ ಅದರಲ್ಲಿ ಹನ್ನೆರಡರಲ್ಲೂ ಒಂದು ಎರಡು ಏಣಿಗಳಿಗೆ ಅತ್ಯಧಿಕ ಬೇಡಿಕೆ ಇದೆ ಸರ್ ಈಗ ಒಟ್ಟು ಎಷ್ಟು ಮಂದಿ ಕಾರ್ಮಿಕರು ಸಂಸ್ಥೆಯಲ್ಲಿ ದುಡಿತಾ ಇದ್ದಾರೆ ನಮ್ಮಲ್ಲಿ ಐವತ್ತೈದರಿಂದ ಅರುವತ್ತು ಮಂದಿ ಈಗ ಸ್ಥಳೀಯವಾಗಿ ಅಲ್ಲಿ ಕಾರ್ಖಾನೆಯಲ್ಲಿ ಅಂದರೆ ನನ್ನ ಇಂಡಸ್ಟ್ರಿಯಲ್ಲಿ ದುಡಿಯುವಂಥ ಕಾರ್ಮಿಕರಿದ್ದಾರೆ ಹಾಗೆ ನಾವು ಇದನ್ನು ಜಾಬ್ ವರ್ಕ್ ಹೊರಗುತ್ತಿಗೆ ಈ ಥರ ಎಲ್ಲ ಒಂದು ಐವತ್ತು ಸದಸ್ಯರಿಗೆ ನಾವು ಹೊರಗುತ್ತಿಗೆ ಆಧಾರದಲ್ಲಿ ನಾವು ಹೊರಗಡೆ ಕೆಲಸವನ್ನು ನಮ್ಮ ಎಸ್ ಆರ್ ಕೆ ಲ್ಯಾಡರ್ಸಿನ ಉತ್ಪಾದನೆಗೆ ಅನುಕೂಲವಾಗುವಂತೆ ಅದನ್ನು ಜೋಡಿಸಿಕೊಂಡಿದ್ದೇವೆ ಕೃಷಿ ಸಂಬಂಧಿತ ಉಪಕರಣಗಳನ್ನು ತಯಾರಿಸುವ ಮೂಲಕ ಕೃಷಿಕರ ಆಪ್ತಮಿತ್ರ ಎಂಬ ಬಿರುದನ್ನು ತಾವು ಕಲಿಸಿದಿರಿ ಹೇಗೆ ಅನಿಸ್ತಾ ಇದೆ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ನಾನು ಒಬ್ಬ ಕೃಷಿಕ ನನ್ನ ಅಪ್ಪ ಕೂಡ ನಮಗೆ ಒಂದು ಸ್ವಲ್ಪ ತೋಟ ಇತ್ತು ಹಾಗಾಗಿ ಕೃಷಿ ಚಟುವಟಿಕೆ ಅಂತ ಹೇಳುವಂಥದ್ದು ಹೇಗಿದೆ ಅಂತ ನಂಗೆ ಗೊತ್ತಿತ್ತು ನಾನು ಬಾಲ್ಯದಲ್ಲಿರುವಾಗ ಗದ್ದೆ ಬೇಸಾಯ ಕೂಡ ಇತ್ತು ನಂತರದ ದಿನಗಳಲ್ಲಿ ಅದನ್ನು ನನ್ನ ತಂದೆಯವರು ಅಡಿಕೆ ತೋಟ ಇಡೋದ್ರ ಮೂಲಕ ಸುತ್ತ ತೆಂಗಿನ ತೋಟ ಇಡೋದ್ರ ಮೂಲಕ ಅದನ್ನು ಅಭಿವೃದ್ಧಿಪಡಿಸಿದರು ಹಾಗೆ ಅದು ನನಗೆ ಬಾಲ್ಯದಲ್ಲೇ ನನಗೆ ಅದರ ಅನುಭವ ಇತ್ತು ಕೃಷಿಯ ಬಗ್ಗೆ ಹಾಗಾಗಿ ಕೃಷಿಕರೊಂದಿಗೆ ಇರುವಂಥದ್ದು ನನಗೆ ತುಂಬ ಇಷ್ಟ ಯಾಕಂದರೆ ವಿದ್ಯಾಭ್ಯಾಸ ಹೆಚ್ಚಿನ ವಿದ್ಯಾಭ್ಯಾಸ ಏನು ಇಲ್ಲದೆ ಇರುವ ಕಾರಣ ಕೃಷಿ ನಾವು ಅಪ್ಪಿಕೊಂಡಿದ್ದೇವೆ ಒಪ್ಪಿಕೊಂಡಿದ್ದೇವೆ ತಾನು ಈ ಸಂಸ್ಥೆಯ ಮೂಲಕ ಇಷ್ಟೊಂದು ಯಶಸ್ಸನ್ನು ಗಳಿಸ್ತೇನೆ ಎನ್ನುವಂತಹ ಕಲ್ಪನೆ ತಮಗಿತ್ತ ಸಾಧ್ಯ ಇರಲಿಲ್ಲ ಕಲ್ಪನೆ ಅಂತೂ ಇದ್ದೇ ಇರಲಿಲ್ಲ ಯಾಕಂದರೆ ಇಲ್ಲಿ ಮುಖ್ಯವಾಗಿ ನಾನು ಒಂದು ಏನಿಯನ್ನು ಮಾತ್ರ ಮಾಡ್ತಾ ಹೋಗ್ತಾ ಇದ್ದರೆ ನನಗೆ ಅಲ್ಲಿ ಸಾಕಷ್ಟು ಬೇಡಿಕೆಗಳು ಕೂಡ ಬರ್ತಾ ಇರಲಿಲ್ಲವೋ ಏನೋ ಆದರೆ ಕೃಷಿಕರಿಗೆ ಏನು ಸಮಸ್ಯೆಗಳಿದೆ ಅವರ ಸಮಸ್ಯೆಗಳನ್ನು ನಾವು ಉಪಕರಣಗಳನ್ನಾಗಿ ಮಾರ್ಪಾಡಿಸಿಕೊಂಡದ್ದು ಯಾವುದು ಲೇಬರ್ ಸ್ಕ್ಯಾರ್ಸಿಟಿ ಇದೆ ಅಲ್ಲಿ ಅವಾಗ ಏನು ಕೆಲಸಕ್ಕೆ ಜನ ಕಮ್ಮಿ ಅಂದರೆ ಕೊರತೆಯನ್ನು ನೀಗಿಸ್ಲಿಕ್ಕೆ ಬೇಕಾಗುವಂಥ ಉಪಕರಣಗಳು ಅದನ್ನು ಮಾಡಲಿಕ್ಕೆ ಆರಂಭಿಸಿದ್ರ ಕಾರಣ ನಮಗೆ ತುಂಬ ಅಲ್ಲಿ ಅನುಕೂಲವೂ ಆಯಿತು ನಾವು ಮಾರುಕಟ್ಟೆಯಲ್ಲಿ ಇರಲಿಕ್ಕೂ ಕಾರಣ ಆಯಿತು ಎಸ್ ಆರ್ ಕೆ ಒಂದು ಬ್ರ್ಯಾಂಡ್ ಆಗಿರಲಿಕ್ಕೂ ಕಾರಣ ಆಯಿತು ಗಾಡಿಗಳಲ್ಲೂ ಆಗಿರ್ಬೋದು ನಾವು ಮಾನವ ಚಾಲಿತ ಗಾಡಿಗಳನ್ನು ಮಾಡ್ತಾಯಿದ್ದೆವು ಕೈ ಗಾಡಿಗಳು ಅದರಲ್ಲಿ ವಿವಿಧ ವಿನ್ಯಾಸಗಳು ಅಂದರೆ ಕೈಗೆ ಹಗುರ ಸಿಗುವಂತೆ ಅಥವಾ ತೋಟದ ಯಾವುದೇ ಬದುವಿನಲ್ಲಿ ಓಡಾಡುವಂತೆ ಹಾಗೆ ಅದರಲ್ಲಿ ಏಕಚಕ್ರ ದ್ವಿಚಕ್ರ ನಾಲ್ಕು ಚಕ್ರ ಇತರೆ ವಿನ್ಯಾಸಗಳು ಅದನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಿ ಅದನ್ನು ಯಂತ್ರಚಾಲಿತ ಅದಕ್ಕೆ ಹೈಡ್ರೋಲಿಕ್ ಅನ್ಲೋಡಿಂಗ್ ಕೆಪ್ಯಾಸಿಟಿ ಅದರ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಮೂಲಕ ಅದರಲ್ಲೇ ವಿವಿಧ ವಿನ್ಯಾಸಗಳನ್ನು ಮಾಡಿಕೊಂಡೆವು ಹಾಗೆ ಏನೇ ಒಟ್ಟಿಗೆ ಏನೇಲಿ ಹತ್ತಿ ಕೀಳೋದಕ್ಕಿಂತ ದೋಟಿ ಅಥವಾ ಗಳ ಅಂತ ಹೇಳ್ತೇವೆ ಅಥವಾ ಕತ್ತಿಕೋಕೆ ಇದರಲ್ಲಿ ಕೀಳೋದು ಸ್ವಲ್ಪ ಸುಲಭ ಹಾಗೆ ಅದನ್ನು ಕೂಡ ಮಾಡಿಕೊಂಡೆವು ಅದನ್ನು ಎಕ್ಸ್ಟೆನ್ಷನ್ ಟೈಪ್ ಮಾಡೆಲ್ ಟೈಪಲ್ಲಿ ಏರಿಯಲ್ ಟೈಪಲ್ಲಿ ವಿವಿಧ ವಿನ್ಯಾಸಗಳಲ್ಲಿ ಅಲ್ಯೂಮಿನಿಯಮ್ ಎಫ್ ಆರ್ ಪಿ ಕಾರ್ಬನ್ ಫೈಬರನ್ನು ನಾವು ಮಾಡ್ತಾ ಇಲ್ಲ ಅದು ಹೆಚ್ಚಿನದೆಲ್ಲ ಇಂಪಾರ್ಟೆಡ್ ಇದೆ ಹಾಗಾಗಿ ನಾವು ಅದನ್ನು ಬೇಡಿಕೆಗೆ ತಕ್ಕಂತೆ ಮಾಡ್ತಾ ಇಲ್ಲ ನನ್ನ ಸ್ನೇಹಿತರು ಅದನ್ನು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೊಂದಿಗೆ ಕೂಡಿಕೊಂಡು ಅದನ್ನು ನಾನು ಸಪ್ಲೈ ಕೂಡ ಸರಬರಾಜು ಕೂಡ ಮಾಡ್ತಾ ಇದ್ದೇನೆ ನಮ್ಮ ಉತ್ಪಾದನೆಯಾಗಿ ಪ್ರಪ್ರಥಮವಾಗಿ ನಾವು ಸ್ಟೀಲ್ ದೋಟಿಗಳನ್ನು ಆರಂಭಿಸಿದ್ದು ಅದರ ಒಂದು ಕ್ವಾಲಿಟಿ ಗುಣಮಟ್ಟವು ಚೆನ್ನಾಗಿತ್ತು ಅದರ ತುಸು ಭಾರವಿತ್ತು ಹಾಗಾಗಿ ಅದನ್ನು ಡ್ರಾಪ್ ಮಾಡಿ ಮತ್ತು ಅಲ್ಯೂಮಿನಿಯಂನ ಕಡೆ ಗಮನ ಕೊಟ್ಟೆವು ಅಲ್ಯೂಮಿನಿಯಮಲ್ಲೂ ಕೆಲವೊಂದು ಅವಘಡಗಳು ಆರಂಭಿಸಲಿಕ್ಕೆ ಶುರುವಾದ ಮೇಲೆ ಅದಕ್ಕೆ ಪಿ ವಿ ಸಿ ಇನ್ಸುಲೇಷನ್ ಅನ್ನು ತೋಡಿಸಿದೆವು ಅದು ಸ್ವಲ್ಪ ಭಾರ ಅಂತ ಕಂಡಾಗ ಎಫ್ ಆರ್ ಪಿ ಫೈಬರ್ ರೆಫನ್ಸ್ ಪ್ಲಾಸ್ಟಿಕ್ಸ್ ಅಂತ ಎಫ್ ಆರ್ ಪಿ ಇದನ್ನು ಇದರ ಪ್ರಾಡಕ್ಟನ್ನು ದೋಟಿಯ ಮೂಲಕ ನಾವು ಪರಿಚಯ ಮಾಡಿದೆವು ಅದರಂತೆ ಅದರಲ್ಲಿ ಏಣಿಗಳು ಎಫ್ ಆರ್ ಪಿ ಏಣಿಗಳು ಅದು ಸಂಪೂರ್ಣವಾಗಿ ಫೈಬರ್ ಏಣಿಗಳು ಇದನ್ನು ಕೂಡ ನಾವು ಮಾರುಕಟ್ಟೆಗೆ ತಂದುಕೊಂಡೆವು ಜೊತೆ ಜೊತೆಗೆ ಹಾಗೆ ಮುಂದಕ್ಕೆ ಕಾಳು ಮೆಣಸನ್ನು ಕೋಡು ಬೇರ್ಪಡಿಸುವ ಯಂತ್ರಗಳು ವಿವಿಧ ಮಾದರಿಯಲ್ಲಿ ಒಂದೇ ಮಾದರಿಯಲ್ಲಿ ಒಂದೇ ಮಾಡೆಲ್ ಡಿಸೈನ್ಗಳನ್ನು ಮಾಡಿದ ಕೂಡಲೇ ಯಾರು ಅದನ್ನು ಅಷ್ಟು ಬೇಗ ಒಪ್ಪಿಕೊಳ್ಳುವುದಿಲ್ಲ ಹಾಗಾಗಿ ನಾನು ತಯಾರು ಮಾಡುವಾಗಲೇ ಒಂದು ಮೂರು ವಿನ್ಯಾಸಗಳಲ್ಲಿ ಅದನ್ನು ತಯಾರು ಮಾಡಿದೆ ಚೆನ್ನಾಗಿ ಮಾರುಕಟ್ಟೆಯಲ್ಲಿದೆ ಕಳೆದ ಬಾರಿಯ ಅಂತ ಕಾಳುಮೆಣಸಿನ ಕರಿಮೆಣಸಿನ ಮಾರುಕಟ್ಟೆಯಲ್ಲಿ ತುಂಬ ಪ್ರಸಿದ್ಧಿಯು ಪಡೆದಿದೆ ಅದು ನಮ್ಮದು ತುಂಬ ಬೇಡಿಕೆ ಬಂದು ನಾವು ಮಾಡಿಟ್ಟಂತಹ ದಾಸ್ತಾನ ಕೊಠಡಿಯಲ್ಲಿ ಇದ್ದಂಥ ಮಿಷಿನ್ಗಳು ಸಾಕಾಗದೆ ನಾವು ರಾತ್ರಿ ಪಾಲೆಯಲ್ಲಿ ಕೂಡ ಕೆಲಸ ಮಾಡುವಂಥ ಸಂದರ್ಭ ಕಳೆದ ಸೀಸನ್ನಲ್ಲಿ ಬಂದಿತ್ತು ತಾವು ದಿನದಲ್ಲಿ ಎಷ್ಟು ಗಂಟೆ ಈ ಸಂಸ್ಥೆಗಾಗಿ ಸಮಯವನ್ನು ಮೀಸಲಿಡ್ತೀರಿ ಸರ್ ನಾನು ಸುಮಾರು ಹನ್ನೆರಡು ಗಂಟೆ ಹೊತ್ತು ಕೆಲಸ ಮಾಡ್ತೇನೆ ಕೆಲಸ ಮಾಡ್ತೇನೆ ಅಂದರೆ ನನ್ನ ನಾನು ಕೆಲಸ ಮಾಡುವಂಥ ರೀತಿ ಬೇರೆ ಎಲ್ಲರೂ ಬೇರೆ ರೀತಿಯಾಗಿ ಕೆಲಸ ಮಾಡಿದರೆ ನಾನೊಬ್ಬ ಪ್ರತ್ಯೇಕ ಹೆಚ್ಚಾಗಿ ಫೋನ್ನಲ್ಲಿ ಇರ್ತೇನೆ ಹಾಗೆಯೇ ನನ್ನ ಸುತ್ತ ಒಬ್ಬರು ಅಥವಾ ಇಬ್ಬರು ಇದ್ದೇ ಇರ್ತಾರೆ ನನಗೆ ದೃಷ್ಟಿ ದೋಷ ಇರುವುದರಿಂದ ನಾನು ಈ ರೀತಿಯಾಗಿ ನನ್ನ ಕೆಲಸಗಳನ್ನು ಮಾಡಿಕೊಳ್ಳಬೇಕಾಗ್ತದೆ ಹೆಚ್ಚಾಗಿ ನಾನು ಟ್ರಾವೆಲಿಂಗಲ್ಲೇ ಇರ್ತೇನೆ ದೃಷ್ಟಿ ದೋಷ ಇದ್ರೂ ನಾನು ನಮ್ಮ ರಾಜ್ಯದ ಎಲ್ಲೆಡೆ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ನಾನು ಸುತ್ತಾಡಿದ್ದೇನೆ ಹಾಗೆ ನಮ್ಮ ರಾಜ್ಯ ಅಲ್ಲದೆ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೆಚ್ಚಿನ ಎಲ್ಲ ರಾಜ್ಯಗಳಲ್ಲಿ ನಾನು ಹೋಗಿ ಬಂದಿದ್ದೇನೆ ಕೈಗಾರಿಕಾ ಉದ್ಯಮಿಗಳನ್ನು ಭೇಟಿಯಾಗಿದ್ದೇನೆ ಹಾಗೆ ಕೈಗಾರಿಕೆಗಳನ್ನು ಭೇಟಿ ಮಾಡಿ ಮಿಷಿನರಿಗಳನ್ನು ಪರಿಚಯ ಮಾಡಿಕೊಂಡು ಅದರ ಅಪ್ಡೇಟ್ ತಗೊಳ್ಳೋದ್ರ ಮೂಲಕ ಹಾಗೆಯೇ ನಮ್ಮ ಈಗಿನ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಎಲ್ಲವನ್ನು ಅಪ್ಡೇಟ್ ನಾನು ತಗೊಳ್ತೇನೆ ಆ ಥರ ನಾನು ಹೆಚ್ಚಾಗಿ ನನ್ನ ಮನೆಯಲ್ಲಿ ಅಂದರೆ ಕೇಂದ್ರ ಸ್ಥಾನ ಆಫೀಸು ಮತ್ತು ಮನೆ ಇತರ ಇರುವಾಗ ಕಡಿಮೆ ಅಂದರೆ ಹನ್ನೆರಡು ಗಂಟೆ ಕಾಲ ಇದಕ್ಕೆ ಟಾಮ್ ಕೊಡ್ತೇನೆ ಹೊರಗಡೆ ಹೋದಾಗ ಅದಕ್ಕೆ ಸಮಯ ಎಂಬುದು ಇಲ್ಲ ಯಾವ ರಾತ್ರಿ ಆದರೂ ನಾವು ಟ್ರಾವೆಲಿಂಗ್ ಮಾಡಿಕೊಂಡು ಅಥವಾ ವಿಸಿಟ್ ಮಾಡಿಕೊಂಡು ಇರ್ತೇವೆ ಸರ್ ತಮ್ಮ ದಿನಚರಿ ಹೇಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಸಾಧಾರಣ ಆರು ಗಂಟೆಗೆ ಬೆಳಿಗ್ಗೆ ಹೇಳ್ತೇನೆ ಎಂಟು ಗಂಟೆಗೆ ಮನೆ ಬಿಡ್ತೇನೆ ಎಂಟು ಗಂಟೆಗೆ ಮನೆ ಬಿಟ್ಟು ನೇರವಾಗಿ ನಾನು ಹೋಗೋದು ಆಫೀಸಿಗೆ ಆಫೀಸಿಗೆ ಹೋದ್ಮೇಲೆ ನನ್ನ ಮಾಮಲಿ ರೊಟೀನ್ ಕೆಲಸಗಳು ರೊಟೀನ್ ಕೆಲಸಗಳಂದರೆ ಅಪ್ಡೇಟ್ಸ್ ಕಳೆದ ದಿನ ಅಂದರೆ ಹಿಂದಿನ ದಿನ ಆಗಿರುವಂತಹ ಏನು ಉದ್ಯಮದಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಒಮ್ಮೆ ವೀಕ್ಷಣೆ ಮಾಡಿ ಅದಕ್ಕೆ ಸಂಬಂಧಿತ ಎಲ್ಲ ವೆರಿಫಿಕೇಷನ್ಗಳನ್ನು ಮಾಡಿಕೊಂಡು ಆಮೇಲೆ ಆ ದಿನ ಪ್ರಪ್ರಥಮವಾಗಿ ನನ್ನ ಕಾರ್ಮಿಕರು ಏನೇನು ಕೆಲಸ ಮಾಡಬೇಕು ಯಾವ ಐಟಮ್ಗಳ ಕೊರತೆ ಇದೆ ಅಥವಾ ಯಾವುದಾದ್ರೂ ಸ್ಪೆಷಲ್ ಆರ್ಡರ್ಸ್ ಅಂಥದ್ದು ಬಂದಿದ್ದರೆ ಅದರ ಕಡೆ ಗಮನ ಕೊಡುವಂಥದ್ದು ಸಾಧಾರಣವಾಗಿ ಒಂದು ಗಂಟೆ ಹೊತ್ತು ಬೇಕಾಗ್ತದೆ ಅಂಥದ್ದಕ್ಕೆ ಕೆಲವೊಮ್ಮೆ ಮೆಟೀರಿಯಲ್ಗಳ ಕೊರತೆ ಇದ್ದಾಗ ಅದನ್ನು ಲೆಕ್ಕಾಚಾರ ತೆಗೆಯುವಂಥದ್ದು ಅದು ಸ್ವಲ್ಪ ಹೊತ್ತು ಕೆಲಸಗಳಾಗ್ತದೆ ಹೊರಗಡೆ ಹೋಗದೇ ಇದ್ದಾಗ ಸಾಧಾರಣ ಮಧ್ಯಾಹ್ನದವರೆಗೆ ಇದೇ ಕೆಲಸಗಳನ್ನು ಮಾಡ್ತೇನೆ ಏನು ಬೇಕು ಅಲ್ಲಿ ಏನು ವ್ಯವಸ್ಥೆಗಳು ವ್ಯವಸ್ಥೆಗಳ ಕೊರತೆಯಾಗಿದೆ ಹಾಗೆ ಸಮಸ್ಯೆಗಳ ಮೇಲೆ ಮುಖ ಮಾಡ್ತೇನೆ ಹಾಗೆ ಯಾವುದೇ ಗ್ರಾಹಕರು ತಮ್ಮ ಪರಿಕರಗಳು ರಿಪೇರಿಗೆ ಬಂದಾಗ ಅದು ಯಾಕೆ ರಿಪೇರಿಗೆ ಬಂತು ಅಂತ ಅದನ್ನು ಫಸ್ಟ್ ಗಮನ ಕೊಡ್ತೇನೆ ಆಮೇಲೆ ಅದನ್ನು ರಿಪೇರಿ ಮಾಡಲಿಕ್ಕೆ ಹೇಳ್ತೇನೆ ಮತ್ತು ಅಂತಹ ತಪ್ಪುಗಳ ಆಗದಂತೆ ಅದನ್ನು ಎಚ್ಚರಿಕೆ ವಹಿಸಲಿಕ್ಕೆ ನನ್ನ ಕಾರ್ಮಿಕರಿಗೆ ಸೂಚನೆಯನ್ನು ಕೊಡ್ತೇನೆ ಹಾಗೆ ಅಥವಾ ಯಾವುದಾದ್ರೂ ಸಾಮಗ್ರಿಯಲ್ಲಿ ಬದಲಾವಣೆ ಮಾಡಬೇಕಾಗಿದ್ದರೆ ಅದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಅದರ ಬಗ್ಗೆ ನಿರ್ದೇಶನವನ್ನು ಕೊಡ್ತೇನೆ ನಂತರ ಮಧ್ಯ ನಂತರ ಬಾಕಿ ಕೆಲಸಗಳತ್ತ ಗಮನ ಕೊಡ್ತೇನೆ ನನ್ನ ಇತರ ಹೊರ ಕಡೆಯ ಕೆಲಸಗಳ ಕಡೆ ಗಮನ ಕಚೇರಿ ಕೆಲಸಗಳ ಇದ್ದರೆ ಅದರ ಕಡೆ ಗಮನ ಕೊಡ್ತೇನೆ ಆಫೀಸ್ನಲ್ಲಿ ಪೂರ್ವ ಇಡೀ ದಿನ ಇದ್ದರೆ ಟೈಮ್ ಇದ್ದರೆ ಡಿಸೈನ್ ಆಚೆ ಗಮನ ಕೊಡ್ತೇನೆ ಒಂದು ಹದಿನೈದು ನಿಮಿಷ ಅರ್ಧ ಗಂಟೆ ಯಾವುದಾದ್ರೂ ಡಿಸೈನ್ ಬಗ್ಗೆ ಮಾತುಕತೆ ಮಾಡಬೇಕಾಗಿದ್ದರೆ ಅದರ ಬಗ್ಗೆ ಗಮನ ಕೊಟ್ಟು ಸಂಜೆ ಆರರ ಹೊತ್ತಿಗೆ ಮಾಮೂಲಾಗಿ ನಮ್ಮ ಫ್ಯಾಕ್ಟ್ರಿ ಅವತ್ತಿನ ಪಾಲೆ ಮುಗೀತದೆ ನಾನು ಆವಾಗ ಹೋರಾಡ್ತೇನೆ ನಂದೇನಾದರೂ ಏನಾದರೂ ಕೆಲಸ ಇದ್ದರೂ ಸ್ವಲ್ಪ ಹೊತ್ತಿರ್ತೇನೆ ಹಾಗೆ ಬರ್ತಾ ನನಗೆ ದಾರಿಯಲ್ಲಿ ಬೇರೆ ಬೇರೆ ಕೆಲಸಗಳು ಇರ್ತದೆ ಅದನ್ನೆಲ್ಲ ಮುಗಿಸ್ಕೊಂಡು ಎಂಟು ಒಂಬತ್ತು ಗಂಟೆ ಈ ಥರ ಎಂಟರಿಂದ ನಂತರ ನಾನು ನನ್ನ ಮನೆಗೆ ಬಂದು ತಲುಪ್ತೇನೆ ತನ್ನ ಯಶಸ್ಸಿನ ಹಿಂದಿನ ಸೀಕ್ರೆಟನ್ನು ಹೇಳೋದಾದ್ರೆ ಅಂತಹ ಯಾವ ಸೀಕ್ರೆಟ್ಗಳೇ ಇದೆ ಅಂತ ನಾನು ನನಗೆ ಐಡಿಯಾ ಇಲ್ಲ ಆದರೆ ಅದರಲ್ಲಿ ನಾನು ಹೇಳ್ತೇನೆ ಯಾವಾಗಲೂ ಮೂರು ಐಗಳು ಮುಖ್ಯ ಫಸ್ಟ್ ನಮಗೆ ಇಂಟ್ರೆಸ್ಟ್ ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಆಸಕ್ತಿ ಇರಬೇಕು ಅದರಲ್ಲೇನಾದರೂ ನಿರಾಸಕ್ತಿ ಇದ್ದರೆ ಆ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ಇನ್ನೊಂದು ಇನ್ವಾಲ್ವ್ಮೆಂಟ್ ನಮಗೆ ಅದರಲ್ಲಿ ತೊಡಗಿಸ್ಕೊಳ್ಬೇಕು ತೊಡಗಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನನಗೆ ತುಂಬ ಕೆಲಸಗಳಿದೆ ಅಂದರೆ ನಮಗೆ ಯಾವುದನ್ನಾದರೂ ಕಮ್ಮಿ ಮಾಡಿಕೊಳ್ಳೇಬೇಕು ತೊಡಗಿಸಿ ಸಂಪೂರ್ಣವಾಗಿ ಒಂದು ಕೆಲಸವನ್ನು ತೊಡಗಿಸ್ಕೊಂಡಾಗ ಅದು ಯಶಸ್ಸು ಖಂಡಿತ ಅದರಲ್ಲಿ ಹಾಗೆ ಮೂರನೇದು ಇನ್ವೆಸ್ಟ್ಮೆಂಟ್ ಬಂಡವಾಳವೂ ಬೇಕಾಗ್ತದೆ ಹೂಡಿಕೆಯೂ ಬೇಕಾಗ್ತದೆ ಆ ಇನ್ವೆಸ್ಟ್ಮೆಂಟು ಕೊನೆಗೆ ಈ ಮೂರು ಇದ್ದಾಗ ನಮಗೆ ಯಾವುದೇ ಇದರಲ್ಲಿ ಸಕ್ಸಸ್ ಆಗೋದ್ರಲ್ಲಿ ಯಾರೊಬ್ಬರಿಗೂ ಕೂಡ ಖಂಡಿತ ಸಾಧ್ಯ ಇದೆ ಮತ್ತು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ನಾವು ಮಾಡುವಂಥ ಕೆಲಸಗಳು ಸರಿ ಇದೆ ಅಂತ ಈಗ ನಾನು ಮಾಡುವಂಥ ಕೆಲಸಗಳ ಬಗ್ಗೆ ನಾನು ಇನ್ನೊಬ್ಬರಲ್ಲಿ ಕೇಳಿಕೊಳ್ತೇನೆ ಅಥವಾ ನನಗೆ ಹೆಚ್ಚಾಗಿ ನಾನು ಕೆಲವು ಕಡೆ ಹೇಳಿಕೊಳ್ತೇನೆ ನನ್ನ ಗುರುಗಳು ಇದ್ದಾರೆ ನನಗೆ ಮುಖ್ಯವಾಗಿ ನಾನು ಆ ಬಾಲ್ಯದ ಗುರುಗಳು ಇಂದಿನೂ ಕೂಡ ಒಡನಾಟ ನನ್ನೊಟ್ಟಿಗೆ ಇಟ್ಟುಕೊಂಡಿದ್ದಾರೆ ಬಹಳ ಆತ್ಮೀಯರು ಅವರೆಲ್ಲ ಯಾವುದೋ ಒಂದು ಗುರುಗಳಿಗೆ ಕೊಡುವಂಥ ರೆಸ್ಪೆಕ್ಟ್ ಆ ಥರ ಅದು ಇದ್ದೇ ಇದೆ ಹಾಗೆ ಒಂದು ಆತ್ಮೀಯ ಮಿತ್ರರಾಗಿ ಕೂಡ ನನ್ನ ಜೊತೆಗಿದ್ದಾರೆ ಅದು ನನಗಿರುವಂತಹ ಒಂದು ಒಳ್ಳೆಯ ಬೆಂಬಲ ಸಪೋರ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ನನಗೆ ಅದನ್ನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿದೆ ನಾನೇನಾದರೂ ತಪ್ಪು ಮಾಡಿದರೆ ಅವರು ಹೇಳ್ತಾರೆ ನನಗೆ ಹೇಳಿಕೊಡ್ತಾರೆ ಇಲ್ಲ ಅದು ಸ್ವಲ್ಪ ತಪ್ಪಾಗ್ತಾಯಿದೆ ನಿನ್ನ ಸೈಡಿಂದ ಅಂತ ಹಾಗಾಗಿ ಈ ತಪ್ಪನ್ನು ನಾನು ತಿದ್ದಿಕೊಂಡು ಮುಂದಕ್ಕೆ ನಾನು ಕೆಲಸ ಮಾಡ್ತಾ ಇರ್ತೇನೆ ತಮ್ಮ ಎಷ್ಟನೇ ವಯಸ್ಸಿನಲ್ಲಿ ಸರ್ ತಮ್ಮನ್ನು ಬ್ಲೈಂಡ್ನೆಸ್ ಕಾಡಿರುವಂಥದ್ದು ನನಗೆ ಬಾಲ್ಯದಿಂದಲೇ ಇದ್ದಿರ್ಬೋದು ಯಾಕಂದರೆ ಯಾವುದಾದ್ರೂ ಪುಸ್ತಕವನ್ನು ಹೆಚ್ಚು ಹೊತ್ತು ಓದಿದಾಗ ಅಥವಾ ಯಾವುದನ್ನಾದರೂ ನೇರ ಕಣ್ಣಿನಲ್ಲಿ ದಿಟ್ಟ ಕಣ್ಣಿನಲ್ಲಿ ಬಿಡದೆ ನೋಡಿದಾಗ ನನಗೆ ನೋಡಲಿಕ್ಕೆ ಆಗ ಆಗ್ತಾ ಇರಲಿಲ್ಲ ಕಣ್ಣಿನಲ್ಲಿ ನೀರು ಬರ್ತಾಯಿತ್ತು ಹಾಗಾಗಿ ನನಗೆ ಅದು ಅರಿವಿರಲಿಲ್ಲ ಅದರ ಬಗ್ಗೆ ಯಾಕಂದರೆ ಬಡತನ ಬೇರೆ ಇತ್ತು ನಮಗೆ ಅಂತಹ ಕಣ್ಣಿನ ಪರೀಕ್ಷೆಗಳನ್ನು ಮಾಡುವ ವ್ಯವಸ್ಥೆಗಳು ಕೂಡ ಇರಲಿಲ್ಲ ಅಂತ ಹಣಕಾಸಿನ ವ್ಯವಸ್ಥೆಯೂ ಇರಲಿಲ್ಲ ಹಾಗೆ ಅದು ಬರ್ತಾ ನನಗೆ ಮಂಗಳೂರು ಸೇರಿಕೊಂಡಾದ ಮೇಲೆ ಯಾವುದೋ ಒಂದು ಚಿಕ್ಕ ಅನಾರೋಗ್ಯ ಬಂದಾಗ ಆಗ ಡಾಕ್ಟ್ರ್ ಹತ್ರ ಹೋದಾಗ ಒಮ್ಮೆ ಕಣ್ಣು ಟೆಸ್ಟ್ ಮಾಡಿಸಿ ನಿಮ್ಮದು ಅಂತ ಹೇಳಿದರು ಹಾಗೆ ಕಣ್ಣು ಟೆಸ್ಟ್ ಮಾಡಿದಾಗ ಗೊತ್ತಾಯಿತು ನನಗೆ ಗ್ಲುಕೊಮಾ ಪೇಶೆಂಟ್ ನಾನು ನನಗೆ ವಿಷನ್ ಕಮ್ಮಿ ಆಗ್ತಾ ಇದೆ ಡೇ ಬೈ ಡೇ ದಿನದಿಂದ ದಿನಕ್ಕೆ ನಾನು ಕಣ್ಣಿನ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಅಲ್ಲೂ ಗೊತ್ತಾಯಿತು ಆವಾಗಲೇ ಇದಕ್ಕೆ ಕ್ಯೂರ್ ಆಗುವಂಥ ಕಾಯಿಲೆ ಅಲ್ಲ ಇದು ಗುಣ ಆಗುವಂಥ ಕಾಯಿಲೆ ಅಲ್ಲ ಆದರೆ ಇದನ್ನು ಕಂಟ್ರೋಲ್ ಮಾಡ್ಬೋದು ನೀವು ಪ್ರಯತ್ನ ಪಡಿ ಅಂತ ಹಾಗೆ ನಾನು ಅದರ ಬಗ್ಗೆ ಗಮನ ಇದ್ದೆ ಆದರೆ ಅದು ಡೌನ್ ಅಂದಿನ ಟ್ರೀಟ್ಮೆಂಟ್ ಸಾಲದ ಏನೋ ನಂಗೆ ಗೊತ್ತಿಲ್ಲ ಅದರ ಬಗ್ಗೆ ಅಂತೂ ಕಮ್ಮಿ ಆಗ್ತಾನೇ ಇತ್ತು ನಾನು ಅದರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಸರ್ ತಾವು ಅಂಧತ್ವಕ್ಕೆ ಗುರಿಯಾದಾಗ ತಮಗೆ ತನ್ನ ಮುಂದಿನ ಜೀವನದ ಬಗ್ಗೆ ಏನು ಏನು ತೋಚಿತ್ತು ಇಲ್ಲ ನಾನು ಸ್ವಲ್ಪ ಆ ಥರ ನೆಗೆಟಿವ್ ಆಲೋಚನೆ ಮಾಡೋದು ಕಮ್ಮಿ ಹತಾಶ ಮನೋಭಾವ ನನ್ನಲ್ಲಿ ನನ್ನಲ್ಲಿಲ್ಲ ಯಾವುದೇ ಟೆನ್ಷನನ್ನು ನಾನು ಅದು ಟೆನ್ಷನ್ ಅಂತ ನಾನು ಹೇಳಿಕೊಳ್ಳೋದಿಲ್ಲ ಅದು ನನಗೆ ಟೆನ್ಷನ್ ಆಗಿರುವುದೂ ಇಲ್ಲ ಎಲ್ರಿಗೆ ಬೇಗ ಟೆನ್ಷನ್ ಆಗೋದು ಒತ್ತಡಗಳು ತುಂಬ ಜಾಸ್ತಿ ಇರ್ತದೆ ನನಗೆ ಅದು ಯಾಕೋ ಆ ಥರ ನಾನು ಒತ್ತಡಗಳು ಅಂತ ತಿಳ್ಕೊಳ್ಳೋದಿಲ್ಲ ಇನ್ನೊಂದು ನನಗೆ ಆ ಥರ ನಿರೀಕ್ಷೆಗಳಿಲ್ಲ ಯಾವುದು ನಾನು ಫೇಲೂರ್ ಆಗ್ತೇನೆ ಅಂತ ಹೇಳುವಂಥದ್ದು ಅದ್ರ ಬಗ್ಗೆ ನೆಗೆಟಿವ್ ನಿರೀಕ್ಷೆಗಳನ್ನು ನಾನು ಇಟ್ಟುಕೊಳ್ಳೋದಿಲ್ಲ ಏನಿದ್ರು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತೇನೆ ಇವಾಗಲೂ ನನಗೆ ಒಂದು ಸಲ ಕಣ್ಣಿನ ಆಸ್ಪತ್ರೆಯಲ್ಲೇ ಒಂದು ಚಿಕ್ಕದಾದ ಘಟನೆ ನಡೆಯಿತು ಡಾಕ್ಟ್ರು ಹೋಗಿದ್ದೆ ಇತ್ತೀಚೆಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಹೊತ್ತಿಗೆ ನಿಮ್ಮ ಕಣ್ಣು ಒಮ್ಮೆ ಸರ್ಜರಿ ಮಾಡಬೇಕಾಗ್ತದೆ ಅಂತ ಹೇಳಿದರು ಆಯಿತು ಸರ್ ಅಂತ ಹೇಳಿದೆ ಮಾಡುವ ಅಂತ ಹಾಗಲ್ಲ ನಿಮಗೀಗ ಒಂದು ತೊಂಬತ್ತೆಂಟು ತೊಂಬತ್ತೊಂಬತ್ತು ಶೇಕಡ ಇದೆ ಆ ಸರ್ಜರಿ ಅದು ಟೊಬ್ಯಾಕ್ಟೊಮಿ ಇರ್ಬೋದು ಅಥವಾ ವಾಲ್ ಸರ್ಜರಿ ಇರ್ಬೋದು ಅದು ಅಲ್ಲೇ ಟೇಬಲ್ ಡಿಸಿಷನ್ ಮಾಡಬೇಕಾಗ್ತದೆ ಸರಿ ಆಯಿತು ಮಾಡಿ ಅಂತ ಹೇಳಿದರು ಟೇಬಲ್ ಡಿಸಿಷನ್ ಮಾಡಿ ಅಂತ ಅಲ್ಲ ಒಂದು ವೇಳೆ ಕಣ್ಣು ಸಂಪೂರ್ಣವಾಗಿ ಹೋದರೆ ಈ ಒನ್ ಪರ್ಸೆಂಟ್ ಕೂಡ ಹೋದರೆ ಏನು ಮಾಡ್ತೀರ ಅಂತ ಇಲ್ಲ ಅದಕ್ಕೆ ನಾನು ಮೈಂಡ್ ಮಾಡೋದಿಲ್ಲ ನೀವು ಸರ್ಜರಿ ಮಾಡಿ ಅಂತ ಮತ್ತೆ ತಿರ್ಗಿ ಕೇಳಿದೆ ಹಾಗಿದ್ರೆ ಆ ಒಂದು ಪರ್ಸೆಂಟನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾಗಿ ನಾನು ಸರ್ಜರಿ ಮಾಡದೇ ಇದ್ದರೆ ಸಾಧ್ಯನಾ ಅಂತ ಅದಂತೂ ಸಾಧ್ಯ ಅಲ್ಲ ಡಾಕ್ಟ್ರ್ ಹೇಳಿದಾಗ ನಾನು ಹೇಳಿದೆ ನೇರವಾಗಿ ಇಲ್ಲ ಡಾಕ್ಟ್ರೇ ಹೋದರೆ ಹೋಗಲಿ ನೀವು ಅದರ ಬಗ್ಗೆ ವರಿ ಮಾಡಬೇಡಿ ಸರ್ಜರಿ ನೀವು ಮಾಡುವಂಥ ಕೆಲಸವನ್ನು ಮಾಡಿ ಖಂಡಿತ ಸಕ್ಸಸ್ ಆಗ್ಬೋದು ಆಗದೇ ಇದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದೆ ಹಾಗೆ ಅವರು ನನಗೆ ಒಂದು ವಾರ ಟೈಮ್ ಕೊಟ್ಟರು ನಾನು ಆವಾಗ ಏನು ನನಗೆ ಮಂಜಾಗಿ ಕಾಣ್ತದೆ ಅಥವಾ ಒಂದು ಎರಡು ಅಡಿ ಮೂರು ಅಡಿ ದೂರಗಳು ಏನು ಕಾಣ್ತವೆ ಅಷ್ಟರಲ್ಲಿ ಬಂದು ನಾನು ನನ್ನ ಮನೆಯನ್ನು ನಾನು ಸೆಟ್ ಮಾಡಿಕೊಂಡೆ ಹೇಗೆ ಸೆಟ್ ಮಾಡಿಕೊಳ್ತಾ ಇದ್ದೆ ಅಂದರೆ ನನಗೆ ಇಡಬೇಕಾದ ಜಾಗಗಳು ನನ್ನ ಮನೆಯಲ್ಲಿ ನನ್ನ ಕೋಣೆಯ ನನ್ನ ಸೆಲ್ಫುಗಳು ಅಥವಾ ನನ್ನ ಮಂಚಗಳು ಅಥವಾ ನನ್ನ ಆಫೀಸ್ಗಳು ನನ್ನ ಟೇಬಲ್ಗಳು ನನ್ನ ಚೇರ್ಗಳು ಇದನ್ನು ಮುಟ್ಟಿಕೊಂಡು ಅದರ ಒಂದು ಎಲ್ಲವನ್ನು ನಾನು ಕಲ್ಪನೆಯನ್ನು ಮಾಡಿಕೊಂಡು ಅದನ್ನು ಒಂದೆರಡು ದಿನದಲ್ಲಿ ಅಭ್ಯಾಸ ಮಾಡಿದೆ ನಾನು ಸಂಪೂರ್ಣ ಬ್ಲೈಂಡ್ ಆದರೆ ನಾನು ಏನು ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಬ್ಲೈಂಡ್ ಆದರೆ ನಾನೇನು ಮಾಡ್ಬೋದು ಅದಕ್ಕೆಲ್ಲ ಪ್ರಿಪೇರ್ ಮಾಡಿದೆ ಪ್ರಿಪೇರ್ ಆಗಿ ವಾರ ಬಿಟ್ಟು ಡಾಕ್ಟ್ರ ಹತ್ರ ಹೋದೆ ಡಾಕ್ಟರ್ ನಾನು ರೆಡಿ ಅಂತ ಹೇಳಿದೆ ಕೂಡಲೇ ಅವರು ಹೇಳಿದರು ಸರ್ಜರಿ ಹೋಗುವ ಅಂತ ಸರ್ಜರಿ ಮಾಡ್ತಾ ಹೇಳಿದರು ಕೇಶವ್ ಯುವರ್ ಲಕ್ಕಿ ನನಗೆ ನಿಮ್ಮ ವೈನ್ ಸಿಕ್ಕಿತ್ತು ನರ ಸಿಕ್ಕಿತ್ತು ನಾನು ಸರ್ಜರಿ ಮಾಡ್ತಾ ಇದ್ದೇನೆ ವಾಲ್ ಫಿಕ್ಸ್ ಮಾಡ್ತಾ ಇದ್ದೇನೆ ನಿಮಗಿನ್ನೂ ಮುಂದಕ್ಕೆ ಆಗುವಂಥ ತೊಂದರೆಯಲ್ಲಿ ಸ್ವಲ್ಪ ಕಂಟ್ರೋಲ್ ಇದೆ ಸ್ವಲ್ಪ ಟೈಮಿಗೆ ನೀವು ಮುಂದುವರಿಸ್ಬೋದು ಹೀಗೆ ನೀವು ನಿಮ್ಮದು ತಿಳ್ಗ ನೀವು ನಂಬಿರುವಂಥ ದೇವರಿಗೆ ನಮಸ್ಕಾರ ಮಾಡಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ನಾನು ಹೇಳಿದೆ ನೇರವಾಗಿ ನಾನು ಆವಾಗ ಅನ್ಕಾನ್ಸಿಯಸ್ ಸರ್ಜರಿ ಮಾಡುವಾಗ ಕಣ್ಣಿನ ಸರ್ಜರಿ ಮಾಡೋದು ಫುಲ್ ಮಾಡೋದಿಲ್ಲ ನಾನು ಡಾಕ್ಟ್ರಿಗೆ ಹೇಳಿದೆ ಡಾಕ್ಟ್ರೆ ನನಗೆ ಬೇರೆ ಯಾವ ದೇವರು ಬೇಡ ಪಕ್ಕದಲ್ಲೇ ನೀವೇ ಇದ್ದೀರಲ್ಲ ನೀನೇ ನೀವೇ ನನ್ನ ದೇವರು ನಾನು ನಿಮಗೆ ಮಾತ್ರ ನಾನು ಪ್ರೇಯರ್ ಮಾಡ್ತೇನೆ ಅದು ಹೊರತು ನನ್ನ ಪರ್ಸನಲ್ ಆಗಿ ನಾನು ದೇವರಲ್ಲಿ ನನಗೇನು ಕೇಳಿಕೊಳ್ಳೋದಿಲ್ಲ ನಿಮಗೆ ನಾನು ಪ್ರೇಯರ್ ಮಾಡ್ತೇನೆ ಡಾಕ್ಟ್ರೇ ಹೇಳಿದೆ ಹಾಗೆ ಅದೊಂದು ಚಿಕ್ಕ ಘಟನೆ ಅವತ್ತು ನನಗೆ ನಡೀತು ಯಾವುದೇ ಒಂದು ನನಗೆ ಹಿಂಜರಿಕೆಯೂ ಇಲ್ಲ ಅಥವಾ ಅದು ಸಂಪೂರ್ಣವಾಗಿ ಹೋದರೂ ಕೂಡ ನಾನು ಸಿದ್ಧನಾಗಿದ್ದೇನೆ ಮೆಂಟಲಿ ಪ್ರಿಪೇರ್ ಆಗ್ತೇನೆ ಯಾವುದೇ ಫೇಲ್ಯೂರ್ಸನ್ನು ಫೇಸ್ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ ಸರ್ ತಮ್ಮ ಈ ಅಂಧತ್ವ ತುಂಬ ಸಾಧನೆಗೆಂದಾದರೂ ಅಡ್ಡಿಯಾಗಿದೆಯಾ ಇಲ್ಲ ಇಲ್ಲ ಅದಕ್ಕೆ ಯಾವತ್ತೂ ನನ್ನ ಸಾಧನೆಗೆ ಅಡ್ಡಿಯಾಗದೇ ಇರಲಿಕ್ಕೆ ಕಾರಣ ನನ್ನ ಜೊತೆಗೆ ಇರುವಂತಹ ವ್ಯಕ್ತಿಗಳು ನನ್ನ ಸುತ್ತಮುತ್ತ ಹೆಚ್ಚಾಗಿ ಜನ ಇರ್ತಾರೆ ಯಾರು ನನ್ನ ಉದ್ಘೋಷಕನೆ ಮಾಡುವವರು ಅಲ್ಲ ಅಥವಾ ಏನೋ ನನ್ನನ್ನು ಸುಮ್ಮನಾಗಿ ಅಪ್ರಿಷಿಯೇಟ್ ಮಾಡಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ನನ್ನಿಂದ ಏನಾಗಬೇಕು ಅದನ್ನು ಮಾಡಿಸ್ತಾ ಇದ್ದಾರೆ ನನಗೇನು ಸಪೋರ್ಟ್ ಕೊಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಎಲ್ಲೋ ನನಗೆ ಒಂದು ನನ್ನ ಅಂಧತ್ವ ನನಗೆ ನಾನು ಬ್ಲೈಂಡ್ ಅಂತ ಹೇಳಿಕೊಳ್ಳೋದು ಅಂದರೆ ನನಗೆ ಯಾಕೋ ಆಶ್ಚರ್ಯ ಕಾಣ್ತದೆ ಯಾಕಂದರೆ ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೇನಲ್ಲ ಇಷ್ಟು ಜನರು ಒಡನಾಟ ಇದೆ ಅಲ್ಲ ನಾನು ಬ್ಲೈಂಡಾ ನಾನು ಡಿಸೇಬಲ್ ಪರ್ಸ್ ಡಿಸೇಬಲ್ ಪರ್ಸನಾ ಸದ್ಯನೇ ಇಲ್ಲ ಅಲ್ಲ ನೀವೇನು ಮಾಡ್ತಾ ಇದ್ದೀರ ತಸ್ಲಿಮ್ ಅವರೇ ಅದನ್ನು ನಾನು ಮಾಡ್ತೇನೆ ನಿಮ್ಗೆ ಏನು ಗೊತ್ತಿದೆ ಅದು ನನಗೂ ಗೊತ್ತಿದೆ ಅಲ್ವಾ ಅಲ್ಲ ಎಲ್ಲ ಅದೇ ಸೇಮ್ ಇದೆ ಅಲ್ವಾ ಹಾಗಾಗಿ ನಾನು ಡಿಸೇಬಲ್ ಪರ್ಸನ್ನೇ ಅಲ್ಲ ನಾನು ಅದರ ಬಗ್ಗೆ ಯಾವುದೇ ಇದು ನನಗೆ ಅದು ಅಡ್ಡಿಯೂ ಆಗಿಲ್ಲ ನಾನು ಯಾವತ್ತೂ ಅದರ ಬಗ್ಗೆ ಆಲೋಚನೆ ಮಾಡಲಿಲ್ಲ ಸರ್ ತಮ್ಮ ಉದ್ಯಮವನ್ನು ಇಂದು ಎಷ್ಟು ರಾಜ್ಯಗಳಿಗೆ ವಿಸ್ತರಿಸಿದಿರಿ ನಾವು ಕರ್ನಾಟಕ ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ಅಂದರೆ ಅಡಿಕೆ ಬೆಲ್ಟ್ ಓಕೆ ಅಡಿಕೆ ತೆಂಗು ಪೆಪ್ಪರ್ ಕಾಳು ಮೆಣಸಿನ ಯಾವ ಎಲ್ಲ ಇದೆ ಅಲ್ಲಿ ಹದಿನೈದು ಒಟ್ಟು ಹದಿನೈದು ಜಿಲ್ಲೆಗಳು ಕರ್ನಾಟಕ ರಾಜ್ಯದ ನಮ್ಮ ನೆರೆ ರಾಜ್ಯ ಕೇರಳ ಅಲ್ಲಿಯ ಒಂದು ಆರು ಜಿಲ್ಲೆಗಳಲ್ಲಿ ಅಡಿಕೆ ಮತ್ತು ತೆಂಗು ಬೆಳೆಯುವಂಥ ತೆಂಗಿಗೆ ಹೆಚ್ಚಾಗಿ ಹೋಗೋದೇ ಇದ್ರೂ ತೆಂಗಿನಲ್ಲಿ ಪೆಪ್ಪರ್ ಇರ್ತದೆ ಕಾಳು ಮೆಣಸು ಬಳ್ಳಿ ಬಿಟ್ಟು ಇರ್ತಾರೆ ಅಂತಹ ಕಡೆ ನಮ್ಮ ಏಣಿಗಳು ತುಂಬ ಅವಶ್ಯಕತೆ ಹಾಗೆಯೇ ಪಕ್ಕದ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಇತ್ತೀಚಿಗಿನಿಂದ ಒಡಿಸ್ಸಾದಲ್ಲಿ ಒಡಿಸ್ಸಾದಲ್ಲಿ ಅಲ್ಲೊಂದು ಗಿರಿಜನರ ಒಂದು ಏರಿಯಾಗಳೆಲ್ಲ ಇದೆ ಅವರು ಕಾಡಿನಲ್ಲಿ ಕೂಡ ಕಾಳುಮೆಣಸು ಬೆ ಬೆಳೀತಾರೆ ಅವರಿಗೆ ಅದರ ಮೌಲ್ಯದ ಬಗ್ಗೆ ಅರಿವಿರಲಿಲ್ಲ ಇತ್ತೀಚೆಗೆ ಸ್ಪೈಸಸ್ ಬೋರ್ಡ್ ಮುಖಾಂತರ ಅವರಿಗೆ ಅರಿವು ನೀಡುವುದರ ಮುಖಾಂತರ ಅವರು ಕಾಳುಮೆಣಸು ಕೃಷಿಯನ್ನೇ ಮಾಡ್ತಾ ಇದ್ದಾರೆ ಅಂತಹ ಕಡೆ ಎಲ್ಲ ನಮ್ಮ ಏನಿಗಳು ತುಂಬ ಅವಶ್ಯಕತೆ ಇದೆ ಹಾಗೆ ನಮ್ಮ ಏಣಿಗಳು ಸ್ವಲ್ಪ ಗುಣಮಟ್ಟ ಹೆಚ್ಚಿರುವುದರಿಂದ ಅಂಥ ಕಡೆ ಬೇಡಿಕೆಗಳು ಬಂದು ಕಳೆದ ಬಾರಿಯ ಸೀಸನ್ನಲ್ಲಿ ಒಡಿಶಾದವರೆಗೆ ನಾವು ಸರಬರಾಜು ಮಾಡಿ ಮಾಡಿದ್ದೇವೆ ಹಾಗೆ ಒಂದು ನಮ್ಮ ದೇಶದ ಆರು ರಾಜ್ಯಗಳಲ್ಲಿ ನಾವು ಈಗ ಸಂಪೂರ್ಣವಾಗಿ ಕಾಳಮೆಣಸು ಇರುವ ಕಡೆಯೆಲ್ಲ ತೊಡಗಿಸಿಕೊಂಡಿದ್ದೇವೆ ನಮ್ಮ ಉಪಕರಣಗಳು ಮಾರುಕಟ್ಟೆಯಲ್ಲಿ ಇದೆ ಸರ್ ತಮ್ಮ ಕೌಟುಂಬಿಕ ಜೀವನದ ಬಗ್ಗೆ ಹೇಳುವುದಾದರೆ ನನಗೆ ಈಗಲೇ ಹೇಳಿದೆ ನಾನು ನನ್ನ ಟೈಮಿಂಗ್ಸ್ ಹೇಳಿದೆ ಉಳಿದ ಸಮಯದಲ್ಲಿ ನಾನು ಮನೆಯವರ ಜೊತೆಗಿರ್ತೇನೆ ನನ್ನ ಅಮ್ಮ ನನ್ನ ಜೊತೆಗಿದ್ದಾರೆ ಈಗ ಎಪ್ಪತ್ತೇಳನೇ ವರ್ಷ ಅವರು ನನ್ನ ಹಾಗೆ ಪೇಷಂಟೇ ಕಣ್ಣಿನ ಪೇಷಂಟ್ ಹಾಗೆ ಸ್ವಲ್ಪ ಪ್ರಾಯದ ದೋಷ ಇರೋದ್ರಿಂದ ಸ್ವಲ್ಪ ಅವರಿಗೆ ಕಷ್ಟ ಇದೆ ಆದರೆ ಅವರು ದಿನ ನನ್ನ ಕೆಲಸಗಳನ್ನು ನನ್ನ ಅಮ್ಮ ಹೆಚ್ಚಾಗಿ ಮಾಡ್ತಾರೆ ಅವರಿಗೆ ನನ್ನ ಮೇಲೆ ಅನುಕಂಪ ಜಾಸ್ತಿ ಮಗನ ಮೇಲೆ ಅನುಕಂಪ ಜಾಸ್ತಿ ಯಾಕಂದರೆ ನಾವು ಐದು ಜನ ಮಕ್ಕಳಲ್ಲಿ ನನಗೆ ಒಬ್ಬನಿಗೆ ಮಾತ್ರ ದೃಷ್ಟಿ ದೋಷ ಇರೋದು ಹಾಗಾಗಿ ಅವರು ಅಂದಿನಿಂದ ಇಂದಿನವರೆಗೂ ಕೂಡ ನನಗೆ ಮದುವೆ ಆಗಿದ್ರು ನನ್ನ ಜೊತೆಗೆ ಇದ್ದಾರೆ ಕಾರಣ ಇಷ್ಟೇ ಅವರಿಗೆ ನನ್ನನ್ನು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನನ್ನ ಜೊತೆಗಿದ್ದಾರೆ ಹಾಗೆ ನನ್ನ ಹೆಂಡತಿ ಕೂಡ ಅಷ್ಟೇ ಅವಳು ಕೂಡ ನನ್ನ ಚೆನ್ನಾಗಿ ನೋಡಿಕೊಳ್ತಾ ಇದ್ದಾಳೆ ನಮ್ಮ ಇನ್ನೊಬ್ಬ ಮಗ ಇದ್ದಾನೆ ಅವನಿಗೂ ನನ್ನದೇ ಸೇಮ್ ಸಮಸ್ಯೆ ಇದೆ ಬಟ್ ಅವನಿಗೆ ಒಂದು ಕಣ್ಣಲ್ಲಿದೆ ಅವನು ಕೂಡ ಸಾಮಾನ್ಯರಂತೆ ಇರಲಿಕ್ಕೆ ಇಷ್ಟಪಡ್ತಾನೆ ಯಾರೋ ಸ್ಪೆಷಲ್ ಸ್ಕೂಲ್ ಆಗಲಿ ಯಾವುದೇ ರೀತಿಯ ಬಾಕಿ ಇದನ್ನು ಅವನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಆ್ಯಕ್ಟಿವ್ ಆಗಿದ್ದಾನೆ ಸಾಮಾನ್ಯ ಮಕ್ಕಳಂತೆ ಅವನು ಓಡಾಡ್ತಾನೆ ಎಲ್ಲವನ್ನೂ ಮಾಡ್ತಾನೆ ತಿಳ್ಕೊಳ್ಳಿಕ್ಕೂ ಇಷ್ಟಪಡ್ತಾನೆ ಸರಿ ಸಂಸ್ಥೆಯ ನೌಕರರ ಬಗ್ಗೆ ಹೇಳುವುದಾದರೆ ಅದೊಂದು ಅದ್ಭುತ ನನಗೆ ಯಾಕಂದರೆ ನೌಕರರು ಎಲ್ಲ ಸಂಸ್ಥೆಗಳಲ್ಲಿ ಇರ್ತಾರೆ ಅವರು ನೌಕರರಾಗಿ ಇರ್ತಾರೆ ಆದರೆ ನನ್ನ ಸಂಸ್ಥೆಯ ನೌಕರರು ಆ ರೀತಿ ಇಲ್ಲ ಸ್ವಲ್ಪ ಪ್ಯೂರಿಫೈಡ್ ಫಿಲ್ಟ್ರೈಸ್ಡ್ ನನ್ನಲ್ಲಿ ಇರುವಂಥ ನನ್ನ ಉದ್ಯೋಗಿಗಳೆಲ್ಲ ನನ್ನ ಉದ್ಯೋಗಿ ಮಿತ್ರರೆಲ್ಲ ಸಮಾನರು ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ನಾನು ಕೂಡ ನೋಡಿಕೊಳ್ತೇನೆ ಅವರು ಕೂಡ ಅಷ್ಟೇ ನಮ್ಮ ಸಂಸ್ಥೆಯಂತಲೇ ಕೆಲಸ ಇದ್ದಾರೆ ಇವಾಗ ರಜತ ಸಂಭ್ರಮದ ಕೆಲಸಗಳು ಇರಬಹುದು ನಾನು ಅವರಿಗೇನು ಹೆಚ್ಚಿನ ಒತ್ತಡ ಕೊಡಲಿಕ್ಕೆ ಹೋಗೋದಿಲ್ಲ ಆದರೆ ಅವರೇ ಒತ್ತಡ ತಗೊಂಡು ಅವರ ಆಸಕ್ತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅದು ನನ್ನ ಅದೃಷ್ಟ ಈಗ ಆಫೀಸ್ ಸ್ಟಾಫ್ಗಳಾಗಿರ್ಬೋದು ಅಥವಾ ಇಂಡಸ್ಟ್ರಿ ಸ್ಟಾಫ್ಗಳಾಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಅವರವರಿಗೆ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅದು ಅವರಿಗೆ ತಿಳಿದಿದೆ ಅವರ ಕೆಪ್ಯಾಸಿಟಿ ಏನು ಅಂತ ಅವರು ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅಗತ್ಯವಿದ್ದಕ್ಕೆಲ್ಲ ನನ್ನೊಟ್ಟಿಗೆ ಡಿಸ್ಕಷನ್ ಮಾಡಿಕೊಳ್ತಾರೆ ಏನು ಮಾಡಬೇಕು ಹೇಗೆ ಮಾಡಬೇಕು ನನ್ನ ಗೈಡ್ ಪ್ರಕಾರ ಅವರು ಆ ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಈಗ ನಮ್ಮ ಎಸ್ ಆರ್ ಕೆ ಇಪ್ಪತ್ತೈದನೇ ವರ್ಷದ ರಜತ ಸಂಭ್ರಮ ಈ ವರ್ಷ ನಾವು ಮಾಡಿರುವಂಥದ್ದು ಇದರಲ್ಲಿ ನಾವು ಹತ್ತು ಸರಣಿ ಕಾರ್ಯಕ್ರಮಗಳನ್ನು ಒಟ್ಟು ಮಾಡಿಕೊಂಡು ಬಂದೆವು ಈ ಹತ್ತು ಸರಣಿ ಕಾರ್ಯಕ್ರಮಗಳನ್ನು ಒಬ್ಬರೊಬ್ಬರು ಒಂದೊಂದು ಜವಾಬ್ದಾರಿಗಳನ್ನು ತಗೊಂಡು ಮಾಡಿದ್ದಾರೆ ಹತ್ತು ಸರಣಿ ಕಾರ್ಯಕ್ರಮಗಳು ಹತ್ತು ಮಂದಿ ನಮ್ಮ ಹುಡುಗರು ಅವರ ನೇತೃತ್ವದಲ್ಲಿ ಈ ಸರಣಿ ಕಾರ್ಯಕ್ರಮಗಳಾಗಿದೆ ಹಾಗಾಗಿ ನನಗೆ ಸಿಬ್ಬಂದಿಯೊಟ್ಟಿಗೆ ಒಂದು ಒಳ್ಳೆಯ ಆತ್ಮೀಯತೆಯೂ ಇದೆ ಅವರಿಗೂ ಕೂಡ ಅಷ್ಟೇ ನನ್ನಲ್ಲಿ ಅಷ್ಟೇ ಆತ್ಮೀಯತೆ ಇದೆ ಒಳ್ಳೆಯ ಒಂದು ಫಿಲ್ಟ್ರೈಸ್ಡು ನನಗೆ ಒಂದು ಸಪೋರ್ಟರ್ ಬೆಂಬಲ ನಾನು ಯಾವಾಗಲೂ ಫಸ್ಟ್ ಹೇಳ್ತೇನೆ ನನ್ನ ಕೃತಜ್ಞತೆ ಏನಿದ್ರು ಈ ಸಮಾವೇಶ ಸಾಧನೆಯ ಸಮಾವೇಶ ಅಲ್ಲ ಕೃತಜ್ಞತಾ ಸಮಾವೇಶ ಇದರಲ್ಲಿ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳುವಂಥದ್ದು ನನ್ನ ಸ್ಟಾಫ್ಸಿಗೆ ಸೆಕೆಂಡ್ ನನ್ನ ಫ್ಯಾಮಿಲಿ ತರ್ಡ್ ನನ್ನ ಆರ್ಗನೈಸಿಂಗ್ ಕಮಿಟಿ ಅಂದರೆ ನನ್ನ ಜೊತೆಗಿರುವ ಆಪ್ತಮಿತ್ರರು ನನ್ನ ವೆಲ್ವಿಷರ್ಸ್ ಇವರಿಗೆ ಅವರಿಗೆ ಹೇಳ್ತೇನೆ ಆಮೇಲೆ ನನ್ನೆಲ್ಲ ಗ್ರಾಹಕರಿಗೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಹಾಗೆ ನನ್ನ ಊರಿನವರು ನಾನೀಗ ಇಲ್ಲಿ ಕೊಯ್ಲ ಗ್ರಾಮದಲ್ಲಿದ್ದೇನೆ ಇಲ್ಲಿಯ ಪ್ರತಿಯೊಬ್ಬ ನಾಗರಿಕರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ ಅದಕ್ಕಾಗಿ ನಾನು ಈ ಕಾರ್ಯಕ್ರಮವನ್ನು ಕೃತಜ್ಞತಾ ಸಮಾವೇಶ ಇದು ರಜತ ಸಂಭ್ರಮದ ಒಂದು ಭಾಗ ಕೃತಜ್ಞತಾ ಸಮಾವೇಶ ಯಾವುದೇ ನಾವು ಇಪ್ಪತ್ತೈದು ವರ್ಷಗಳ ಉದ್ದನೆಯ ಪಯಣದಲ್ಲಿ ಯಾವುದೇ ಸಾಧನೆ ಮಾಡಿರುವಂಥದ್ದಲ್ಲ ಆ ಇಷ್ಟು ಉದ್ದನೆಯ ಪಯಣದಲ್ಲಿ ನನಗೆ ಸಹಕರಿಸಿದವರು ನನ್ನ ಬೆನ್ನು ತಟ್ಟಿ ನನ್ನನ್ನು ಮುಂದೆ ಇಟ್ಟುಕೊಂಡು ಬಂದವರಿಗೆಲ್ರಿಗೂ ಒಂದು ಕೃತಜ್ಞತೆಯನ್ನು ಹೇಳಬೇಕು ಅಂತ ಹೇಳುವಂಥದ್ದು ನನ್ನ ಉದ್ದೇಶ ಇದು ಸರ್ ಕೊನೆಯದಾಗಿ ರಜತ ಸಂಭ್ರಮದ ಹೊಸ್ತಿಲಲ್ಲಿರುವ ಎಸ್ ಆರ್ ಕೆ ಲ್ಯಾಡರ್ ಸಂಸ್ಥೆಯ ಮುಂದಿನ ಗುರಿ ಸಾಮಾನ್ಯವಾಗಿಯೇ ಇದೆ ಹೆಚ್ಚಿನ ಗುರಿಗಳನ್ನು ನಾವು ಇಟ್ಟುಕೊಂಡು ಅದರ ಮೇಲೆ ಕೆಲಸ ಮಾಡೋದಲ್ಲ ನಾವು ಇವಾಗಲೇ ಹೇಳಿದೆ ಯಾವುದೇ ಸಮಸ್ಯೆಗೆ ನಾವು ಉಪಕರಣಗಳನ್ನು ಮಾಡ್ತಾ ಇರೋದು ಹಾಗಾಗಿ ಇಂಥ ಗುರಿಗಳನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡೋದಲ್ಲ ಯಾವ್ಯಾವ ಸಮಸ್ಯೆ ಯಾವ ಯಾವ ಕಾಲಕ್ಕೆ ಬರ್ತದೆ ಅಂದಿಗೆ ಅದನ್ನು ಡೆವಲಪ್ ಮಾಡುವಂಥದ್ದು ಅದಕ್ಕೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಬೇಕಾಗಿ ಏನು ನಾವು ಡೆವಲಪ್ ಮಾಡಬೇಕಾಗ್ತದೆ ಆ ಕೆಲಸವನ್ನು ನಾವು ಇದ್ದೇವೆ ಹಾಗಾಗಿ ನಮ್ಮ ಗುರಿಗಳಿದೆ ಅದನ್ನು ನಾವು ಮಾ ಒಂದರ ಮೇಲೊಂದರಂತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಮಾಡ್ತಾ ಹೋಗ್ತೇವೆ ಗುರಿಗಳು ಕನಸುಗಳು ಸದಾ ಇದೆ ಅದನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ನನ್ನಿಂದ ಯಾಕಂದರೆ ಗುರಿಗಳು ಬದಲಾವಣೆಗಳು ಕೂಡ ಆಗ್ತವೆ ಪ್ರಾಕೃತಿಕ ವಿಕೋಪಗಳು ಆಗ್ತವೆ ಅಥವಾ ಕೆಲವು ಸಂದರ್ಭಗಳಲ್ಲಿ ವ್ಯತ್ಯಾಸಗಳಾಗ್ತವೆ ಆದರೆ ನಿರ್ದಿಷ್ಟವಾಗಿ ನಾವು ಇಟ್ಕೊಂಡ್ರೆ ಅದು ಸಾಧ್ಯತೆ ಗುರಿ ಮುಟ್ಲಿಕ್ಕೆ ಆಗೋದಿಲ್ಲ ಆದರೆ ಗುರಿ ಇದೆ ನನ್ನ ಜೊತೆಗೆ ಗುರುಗಳು ಇದ್ದಾರೆ ಮುಂದೆ ಸಾಕ್ತಾ ಇದ್ದೇವೆ ತಮ್ಮ ಕನಸುಗಳು ಆದಷ್ಟು ಬೇಗ ಈಡೇರಲಿ ತಮ್ಮ ಕಾರ್ಯವೈಖರಿಯ ಮೂಲಕ ತಮ್ಮ ಸಂಸ್ಥೆಯು ಇನ್ನಷ್ಟು ಸಾಧಿಸಲಿ ಎಂದು ಆಶಿಸ್ತಾ ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇವೆ ಸರ್